Hi friends, welcome back to Divish Corner. ಸೊ ಇವಾಗ ಸಂಡೆ ಮಾರ್ನಿಂಗ್ 5:30 ಆಗಿದೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಗೊತ್ತಾಗುತ್ತೆ, ಬನ್ನಿ ನಮ್ಮ ಜೊತೆ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸಿಕ್ಸ್ ಓ ಕ್ಲಾಕ್ ಆಗಿದೆ. ನಾವು ಸಿಂಗಾಪುರ್ನ ಚಾಂಗಿ ಏರ್ಪೋರ್ಟ್ನಲ್ಲಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಏರ್ಪೋರ್ಟ್ ಒಳಗಿನ ಒಂದು ಸುಂದರ ದೃಶ್ಯ. ಇಲ್ಲಿ ಹೀಗೇ ಸುಮಾರು ಚೆನ್ನಾಗಿರುವಂತಹ ದೃಶ್ಯಗಳಿದೆ. ಬಟ್ ನಿಮಗೆ ಎಲ್ಲ ತೋರಿಸೋಕೆ ಇವತ್ತು ನನಗೆ ಟೈಮ್ ಇಲ್ಲ, ಹಾಗಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಮತ್ತೆ ಮುಂದೆ ಇಲ್ಲಿ ನಾವು ಎಲ್ಲ ಚೆಕ್ ಇನ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ಇಲ್ಲಿ ಒಳಗೆ ತುಂಬಾ ಡ್ಯೂಟಿ ಫ್ರೀ ಶಾಪ್ಸು, ಹಾಗೆಯೇ ಸುಮಾರು ಶಾಪ್ಗಳೆಲ್ಲ ಇವೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆಯೇ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಇಂಡಿಯನ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ನೀವು ಏರ್ಪೋರ್ಟ್ ಒಳಗಡೆ ಟೈಮ್ ಪಾಸ್ ಆಗಿದ್ದೆ ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ಇದು ಇಮಿಗ್ರೇಷನ್ ಮಾಡೋ ಸ್ಥಳ, ಅಂದರೆ ಬೇರೆ ಕಡೆಯಿಂದ ಸಿಂಗಾಪುರಿಗೆ ಬಂದಾಗ ಇಲ್ಲಿ ಇಮಿಗ್ರೇಷನ್ ಮಾಡಿ ಹೊರಗಡೆ ಬಿಡ್ತಾರೆ. ಟರ್ಮಿನಲ್ 1 ಇದು ನಾವಿವಾಗ ಇರೋದು. ಇವತ್ತು ನಾವು ಫುಕೆಟ್ಗೆ ಹೋಗ್ತಾ ಇದ್ದೀವಿ, ಥೈಲ್ಯಾಂಡ್ ಫುಕೆಟ್ಗೆ ಹೋಗ್ತಾ ಇದ್ದೀವಿ. 4 ಡೇಸ್ ಟ್ರಿಪ್ಪು. ಸೊ ಏನೇನಾಗುತ್ತೆ, ಏನೂ ಜಾಸ್ತಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಏನೇನಾಗುತ್ತೆ ಅಂತ ನೋಡೋಣ. ನೀವು ನಮ್ಮ ಜೊತೆ ಬನ್ನಿ, ನಾವು ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ಗೇಟ್ ಹತ್ರ ಹೋಗಬೇಕು, ನಮ್ಮದು D37 ಗೇಟು. ತುಂಬ ನಡೆಯೋದಿದೆ, ಇವಾಗ ಹೋಗಬೇಕು ಮುಂದೆ. ನಮ್ಮದು 7:55 ಫ್ಲೈಟ್ ಇದೆ. ಟ್ರಾವೆಲೇಟ್ರಲ್ಲಿ ಹೋಗ್ತಾ ಇದ್ದೀವಿ. ಇದು ಸಡನ್ ಟ್ರಿಪ್ ಪ್ಲ್ಯಾನ್ ಆಗಿತ್ತು. ಆ್ಯಕ್ಚುಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಫುಕೆಟ್ಗೆ ಮೊನ್ನೆ ಸಂಜೆ ಅಷ್ಟೇ ಪ್ಲ್ಯಾನ್ ಆಯಿತು. ಸೊ ನಮ್ದು ಯಾವಾಗಲೂ ಹೇಗಾಗತ್ತೆ ಅಂದರೆ, ಎಲ್ಲೂ ಹೋಗೋದಿದ್ರು ಜಸ್ಟ್ ಹೊರಡೋದು ಹೋಗೋದು ಅಂತ ಆಗುತ್ತೆ. ಜಾಸ್ತಿ ಏನೂ ಪ್ಯಾಕ್ ಮಾಡಿಕೊಂಡು ಇಲ್ಲ ನಾನು. ಸಿಂಗಾಪುರ್ ಏರ್ಪೋರ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಂಗೆ ಜಾಸ್ತಿ ಏನೂ ತೋರ್ಸೋಕ್ಕಾಗಿಲ್ಲ ಇವತ್ತು, ಯಾಕಂದರೆ ಟೈಮ್ ಇಲ್ಲ. ನಮ್ಮ ಗೇಟಿಗೆ ರೀಚ್ ಆದ್ವಿ ಇವಾಗ D37. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾವು ಏನು ಜಾಸ್ತಿ ಪ್ಲ್ಯಾನ್ ಮಾಡಿಲ್ಲ. ಅಲ್ಲಿ ರೀಚ್ ಆಗಿ ಅಲ್ಲಿ ಆಲ್ರೆಡಿ ನಾವು ಹೋಟೆಲಲ್ಲ ಒಂದು ಮನೆ ಅಪಾರ್ಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ನಮಗೆ ಹೋಗೋದಕ್ಕೆ 45 ಮಿನಿಟ್ಸ್ ಆಗುತ್ತೆ ಟ್ಯಾಕ್ಸಿನಲ್ಲಿ. ನೋಡೋಣ ಅಲ್ಲಿ ಹೇಗೇಗಾಗತ್ತೆ ಅಂತೆಲ್ಲ. ನಮ್ಮ ಜೊತೆ ನೀವು ಇರಿ ನಮ್ಮ ಜರ್ನಿನಲ್ಲಿ. ಸೊ ಎಂಜಾಯ್ ಮಾಡಿ. ಇವಾಗ ನಾವು D37 ಗೇಟಲ್ಲಿ ಬಂದು ಕೂತಿದ್ದೀವಿ. ಬೋರ್ಡಿಂಗ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತಿದೆ. ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಫ್ಲೈಟ್ ಒಳಗಡೆ ಕೂತಿದ್ದೀವಿ. ಇವಾಗ ಬೋರ್ಡಿಂಗ್ ಆಯಿತು, ಇನ್ನು ಸ್ವಲ್ಪ ಹೊತ್ತಲ್ಲಿ ಟೇಕ್ ಆಫ್ ಆಗುತ್ತೆ. ಟೈಮ್ 9:30 ನಾವು ಅಲ್ಲಿ ರೀಚ್ ಆಗ್ತೀವಿ. 9:30 AM ಸಿಂಗಾಪುರಿಂದ 1 ಅವರು ಟೈಮ್ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಇದೆ. ಬನ್ನಿ ಅಲ್ಲಿ ಮೀಟ್ ಆಗೋಣ.
ಇಲ್ಲಿ ವೀಸಾ ಆನ್ ಅರೈವಲ್ ಸಿಸ್ಟಮ್ ಇದೆ, ಹಾಗಾಗಿ ನಾವು ಫಾರ್ಮ್ನ ಸಬ್ಮಿಟ್ ಮಾಡಿ ಇಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ. ಸೊ ನಾವಿಲ್ಲಿ ಸಿಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸಿಮ್ ಎಲ್ಲ ತಗೊಂಡು ಇವಾಗ ಏನಾದರೂ ತಿಂಡಿ ತಿನ್ನಬೇಕು, ನೋಡಬೇಕು, ತುಂಬ ಹಶು ಆಗ್ತಾ ಇದೆ. ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಇದ್ದೀವಿ ರೂಮ್ಗೆ. ಇವಾಗ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಐ ಥಿಂಕ್ 45 minutes ಬೇಕನ್ಸುತ್ತೆ. ಸೊ ನಾವು ಬೇಗ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಶ್ನಪ್ಪಾಗಿ ಊಟ ಮಾಡೋಣ ಅಂತ ಹೊರಟ್ವಿ. ನೋಡೋಣ, ಮಳೆ ಬರ್ತಿದೆ, ಒಂಚೂರು ಹನಿ ಬೀಳ್ತಾ ಇದೆ. ಮಳೆ ನಿಂತ ತಕ್ಷಣ ಊಟಕ್ಕೆ ಹೋಗ್ತಿದ್ವಿ. ಸೊ ಬ್ರೇಕ್ಫಾಸ್ಟು ಸರಿಯಾಗಿ ಆಗಲ್ಲ ನಮಗೆ. ಇವತ್ತು ತಿಂಡಿನ ಸರಿಯಾಗಿ ತಿಂದಿಲ್ಲ, ಹಾಗಾಗಿ ಊಟ ಮಾಡಬೇಕು ಅಂತ ಹೊರಟಿದ್ದೀವಿ ಇವಾಗ. ನೋಡಿ, ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಫುಲ್ ಸುಸ್ತಾಗಿ ಹೋಗಿದ್ದೀನಿ. ನಿದ್ದೆ ಆಗಿಲ್ಲ ಇವತ್ತು. ಬೆಳಗ್ಗೆ 4:30 ಎದ್ದು ಜರ್ನಿ ಮಾಡ್ಕೊಂಡು ಬಂದ್ವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೆ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.